ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಲೋಕಸಭಾ ಚುನಾವಣೆ ಸಿದ್ಧತೆಯ ಭಾಗವಾಗಿ ತನ್ನ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ಈಗಾಗಲೇ ಬಿಡುಗಡೆ ಮಾಡಿದೆ. ಈ ಪಟ್ಟಿಯ ವಿಶೇಷತೆ ಅಂದರೆ ಇಡೀ ದೇಶದಲ್ಲಿ ಎರಡು ಪ್ರಮುಖ ರಾಜ್ಯಗಳ ಒಬ್ಬನೇ ಒಬ್ಬ ಅಭ್ಯರ್ಥಿ ಈ ಪಟ್ಟಿಯಲ್ಲಿ ಇಲ್ಲ ಅನ್ನೋದು. ಆ ಎರಡು ರಾಜ್ಯಗಳು ಯಾವುದು ಅಂದರೆ ಒಂದು ಕರ್ನಾಟಕ ಮತ್ತೊಂದು ಮಹಾರಾಷ್ಟ್ರ. ಆದರೆ ಈ ಎರಡೂ ರಾಜ್ಯಗಳ ಒಬ್ಬನೇ ಒಬ್ಬ ಅಭ್ಯರ್ಥಿ ಮೊದಲ ಪಟ್ಟಿಯಲ್ಲಿ ಸಿಗದೇ ಇರಲಿಕ್ಕೆ ಕಾರಣ ಏನು? ಇದು ಈ ಹೊತ್ತಿನ ಲೋಕಸಮರದ ವಿಶೇಷ. ನಾನು ಆರ್ ಎ ಲೋಹಾನಿ, ಮಳಗಿ ನಿಮ್ಮೆದುರು. ಕರ್ನಾಟಕ ಲೋಕಸಭಾ ಕ್ಷೇತ್ರಗಳ ಪೈಕಿ ಹಲವು ಬಿಜೆಪಿಯ ಹಳಬರು ಟಿಕೆಟ್ ಕಳೆದುಕೊಳ್ಳಲಿದ್ದಾರೆ. ಅದರಲ್ಲಿ ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲ್, ಅನಂತಕುಮಾರ್, ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ ಈ ಪಟ್ಟಿಯಲ್ಲೆಲ್ಲ ಸಿಗ್ತಾರೆ. ಇವರನ್ನು ಬಿಟ್ಟರೆ ಅವರ ಆ ಸ್ಥಾನವನ್ನು ತುಂಬುವವರು ಯಾರು? ಇದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಇದರ ಹೊರತಾಗಿ ರಾಜ್ಯದವರೇ ಅಲ್ಲದ ಇನ್ನು ಇಬ್ಬರು ಸಚಿವರು, ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಕೂಡ ಇದ್ದಾರೆ, ಇವರು ಕರ್ನಾಟಕದಿಂದ ಕಣಕ್ಕಿಳಿಯಬೇಕಾಗಿದೆ. ಆದರೆ ಅವರಿಗೆ ಯಾವ ಕ್ಷೇತ್ರ ಎಂಬುದು ಆ ಹುಡುಕಾಟ ಕೂಡ ಇನ್ನೂ ಮುಗಿದಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಕರ್ನಾಟಕದ ಪಟ್ಟಿ ಇನ್ನೂ ನನೆಗುದಿಗೆ ಬಿದ್ದಿದೆ. ಇವರಲ್ಲದಿದ್ದರೆ ಆಗೋದೇ ಇಲ್ಲ ಅನ್ನುವ ಮುಖ ಈಗ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಯಾವುದೂ ಉಳಿದಿಲ್ಲ. ಆದರೆ ಈಗ ಬಿಡುಗಡೆಯಾದ ಪಟ್ಟಿಯಲ್ಲಿ ಮಹಾರಾಷ್ಟ್ರದವರು ಯಾಕಿಲ್ಲ? ಇದು ಬಹಳ ಮಹತ್ವದ ವಿಶ್ಲೇಷಣೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಸಿಂಧ್ಯ ಬಣ ಇದೆಯಲ್ಲ, ಅದು ಈಗಾಗಲೇ 22 ಸೀಟುಗಳನ್ನು ಕೇಳ್ತಾ ಇದೆ. ಇದನ್ನು ಹೇಗಾದರೂ ನಿಭಾಯಿಸೋಣ ಅಂದ್ಕೊಂಡ್ರೆ ಅಲ್ಲಿ ನಿತಿನ್ ಗಡ್ಕರಿ ಗಟ್ಟಿಯಾಗಿ ಕಾಣ್ತಾ ಇದ್ದಾರೆ. ಮಹಾರಾಷ್ಟ್ರ ಬಿಜೆಪಿಯ ಮಟ್ಟಿಗೆ ಮತ್ತು ಮರಾಠಿಗರ ಪಾಲಿನ ಮಣ್ಣಿನ ಮಗನಾಗಿ ಇರುವವರು ನಿತಿನ್ ಗಡ್ಕರಿ. ಇಂತಹ ನಿತಿನ್ ಗಡ್ಕರಿ ಈಗ ಇಂಡಿಯಾ ಕೂಟಕ್ಕೆ ಹತ್ತಿರ ಆಗ್ತಾ ಇದ್ದಾರೆ ಎಂಬ ವರದಿ ಬರ್ತಾ ಇದೆ. ಇದು ಪ್ರಭಾವಿ ಮೋದಿಯ ವಲಯವನ್ನೇ ಅಥವಾ ಮೋದಿಯ ಪರಿವಾರವನ್ನೇ ಅಲುಗಾಡ್ತಾ ಇದೆ. ಈ ಅಲುಗಾಟ ಯಾವ ಮಟ್ಟಿಗೆ ಇದೆ ಅಂದರೆ, ಪ್ರಧಾನಿ ನರೇಂದ್ರ ಮೋದಿ ಇದ್ದಾರಲ್ಲ, ಅವರು ಈವರೆಗೆ ಬಿಜೆಪಿಯ ನಾಯಕನಿಗಾಗಿ ಕಾದದ್ದು ಇಲ್ಲ. ತನ್ನ ಕಾರ್ಯಕ್ರಮವನ್ನು ಮುಂದೂಡಿದ್ದು ವಿಳಂಬಗೊಳಿಸುವ ಉದಾಹರಣೆಗಳು ಈ 10 ವರ್ಷಗಳಲ್ಲಿ ನಮಗೆ ಕಂಡದ್ದೇ ಇಲ್ಲ. ಆದರೆ ಕಳೆದ ಮಂಗಳವಾರ ಇದು ಸಾಧ್ಯವಾಯಿತು. ಪ್ರಧಾನಿ ನರೇಂದ್ರ ಮೋದಿ ತೆಲಂಗಾಣದ ಆದಿಲಾಬಾದ್ ರ್ಯಾಲಿಯಲ್ಲಿ ಭಾಗವಹಿಸಲು ಹೋಗಬೇಕಿತ್ತು. ಸಮಯ ಮೀರ್ತಾ ಇತ್ತು. ಆದರೂ ದಾರಿ ಮಧ್ಯದಲ್ಲಿ ಏರ್ಪೋರ್ಟ್ನಲ್ಲಿ ಇಳಿದು ನಿತಿನ್ ಗಡ್ಕರಿಯನ್ನು ಕರೆದು ಮಾತನಾಡಿಸಿ ಅವರ ಅಹವಾಲುಗಳನ್ನು ಕೇಳಿ ಮುಂದೆ ಸಾಗಿದ್ದಾರೆ. ಇಲ್ಲಿ ನೋಡಿ, ನಿತಿನ್ ಗಡ್ಕರಿ ನಗ್ನಗ್ತಾ ಕೈ ಮುಗಿದು ಮಾತಾಡ್ತಾ ಇದ್ದಾರೆ. ಮಂದಹಾಸವೂ ಬೀರದ ಪ್ರಧಾನಿ ನರೇಂದ್ರ ಮೋದಿ ಅದೆಷ್ಟು ಚಿಂತಿತ ಮನಸ್ಸಿನಲ್ಲಿ ಇದ್ದಾರೆ ಎಂಬುದನ್ನು ತೋರಿಸ್ತಿದ್ದಾರೆ. ಎಸ್, ಪ್ರಧಾನಿ ನರೇಂದ್ರ ಮೋದಿಯ ಈ ಆತಂಕಭರಿತ ಚಿಂತೆಯ ಹಿಂದಿರುವ ಕಾರಣ ನಿತಿನ್ ಗಡ್ಕರಿಯ ಬಿಂದಾಸ್ ನಡೆ. ನಿತಿನ್ ಗಡ್ಕರಿ ಮತ್ತು ಪ್ರಧಾನಿ ಮೋದಿಯ ತಾಕಲಾಟ ಇತ್ತೀಚಿನ ಬೆಳವಣಿಗೆ ಏನಲ್ಲ, ಯಾವಾಗ ಹೆದ್ದಾರಿಯ ಹಗರಣ ಹೊರಗೆ ಬಂತೋ ಆಗಿನಿಂದಲೇ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಗೆ ಸಮನಾಗಿ ಬೆಳೆಯುವ ಅಥವಾ ನಾನು ಅವರಿಗಿಂತ ಕಡಿಮೆ ಏನಲ್ಲ ಎಂಬ ಲಕ್ಷಣಗಳನ್ನು ತೋರಿಸುತ್ತಿದ್ದ ಉಳಿದ ಸಚಿವರಂತೆ ಮೋದಿಗೆ ಡೊಗ್ಗು ಸಲಾಮು ಹಾಕದೆ ತನ್ನ ಖಾತೆಯನ್ನು ಸ್ವತಂತ್ರವಾಗಿ ನಿರ್ವಹಿಸುತ್ತಿದ್ದ ನಿತಿನ್ ಗಡ್ಕರಿಗೆ ಲಗಾಮು ಹಾಕಲೆಂದೇ ಹೆದ್ದಾರಿ ನಿರ್ಮಾಣದಲ್ಲಿ ಹಗರಣ ನಡೆದಿದೆ ಎಂಬ ಕ್ಯಾಗ್ ರಿಪೋರ್ಟ್ ಸಿದ್ಧಪಡಿಸಲಾಗಿತ್ತು ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಮೋದಿ ಸರ್ಕಾರಕ್ಕೆ ಮುಜುಗರವಾದರೂ ಸರಿ, ನಿತಿನ್ ಗಡ್ಕರಿಯ ಪ್ರಭಾವವನ್ನು ಕಡಿಮೆ ಮಾಡಲೇಬೇಕು ಎಂದು ಹೆದ್ದಾರಿಯ ಹಗರಣವನ್ನು ಎದುರಿಗೆ ತರಲಾಯಿತು ಎಂದು ಹೇಳುವ ನಿತಿನ್ ಗಡ್ಕರಿಯ ಅಭಿಮಾನಿಗಳು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಂದಿ ಸಿಗ್ತಾ ಇದ್ದಾರೆ. ಇಂತಹ ಬೆಳವಣಿಗೆಯಿಂದ ಕೋಪಗೊಂಡಿರುವ ನಿತಿನ್ ಗಡ್ಕರಿ ತಿರುಗೇಟು ನೀಡುವ ಸಮಯ ನೋಡ್ತಾ ಇದ್ದರು, ಅದೀಗ ಬಂದುಬಿಟ್ಟಿದೆ. ನಿತಿನ್ ಗಡ್ಕರಿಯಂತಹ ಪ್ರಭಾವಿ ವ್ಯಕ್ತಿಯ ಹೆಸರು ಕೂಡ ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಇಲ್ಲ ಎಂಬುದು ಅವರನ್ನು ಎಷ್ಟರ ಮಟ್ಟಿಗೆ ಕೋಪೋದ್ರಿಕ್ತರನ್ನಾಗಿ ಮಾಡಿದೆ ಅಂದರೆ, ಖುದ್ದು ಮೋದಿ ತನ್ನ ರ್ಯಾಲಿಯನ್ನು ವಿಳಂಬ ಮಾಡಿ ಗಡ್ಕರಿಯನ್ನು ಭೇಟಿ ಮಾಡಿ ಮಾತನಾಡಿಸಿದ್ದು ಗಡ್ಕರಿಯ ಪ್ರತಾಪ ಏನು ಮತ್ತು ಎಷ್ಟು ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿರುವುದು ನಿತಿನ್ ಗಡ್ಕರಿ ಸಮಸ್ಯೆ ಒಂದೇ ಅಲ್ಲ, NDA ಮೈತ್ರಿಕೂಟದ ಸೀಟ್ ಹಂಚಿಕೆಯ ಸಮಸ್ಯೆ ಕೂಡ ಅಲ್ಲಿ ಇದೆ. ಈ ಸಮಸ್ಯೆ ಉಲ್ಬಣಗೊಳ್ಳುವುದರ ಹಿಂದೆಯೂ ನಿತಿನ್ ಗಡ್ಕರಿ ಇದ್ದಾರೆ ಎಂಬ ಅನುಮಾನವೂ ಕಾಡ್ತಾ ಇದೆ. IDIT ಭಯ ಇರುವುದರ ಹೊರತಾಗಿಯೂ ಸಿಂಧೆ ಬಣ, ನಮಗೆ 22 ಸೀಟುಗಳು ಬೇಕೇ ಬೇಕು ಅಂತ ಹಠ ಹಿಡಿದಿರುವುದರ ಹಿಂದೆಯೂ ನಿತಿನ್ ಗಡ್ಕರಿ ಇದ್ದಾರೆ. ನಿತಿನ್ ಗಡ್ಕರಿ ಇಲ್ಲಿಂದ ಹಲವರನ್ನು ತೆಗೆದುಕೊಂಡು ಇಂಡಿಯಾ ಕೂಟಕ್ಕೆ ಹೋಗಲಿದ್ದಾರೆ ಎಂಬಂಥ ಮಾತುಗಳು ಮಹಾರಾಷ್ಟ್ರದಲ್ಲಿ ಈಗ ಚರ್ಚೆಯಲ್ಲಿವೆ. ಇದು ವದಂತಿಯೋ ವಾಸ್ತವೋ ಎಂಬುದರ ಸತ್ಯವನ್ನು ಈ ಫೋಟೋ ಹೇಳ್ತಾ ಇದೆ. ಇದರಲ್ಲಿ ಸತ್ಯ ಇಲ್ಲದೇ ಇದ್ದರೂ ಮೋದಿ ತಮ್ಮ ರ್ಯಾಲಿಯನ್ನು ವಿಳಂಬಗೊಳಿಸಿ ವಿಮಾನವನ್ನು ಇಳಿಸಿ ನಿತಿನ್ ಗಡ್ಕರಿಯನ್ನು ಖುದ್ದಾಗಿ ಮಾತನಾಡಿಸಲು ಬರ್ತಾ ಇದ್ರಾ? ಮಹಾರಾಷ್ಟ್ರದ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ, ಚುನಾವಣೆಯ ಎಲ್ಲ ಕೆಲಸಗಳನ್ನು ಬಿಟ್ಟು ಅಮಿತ್ ಶಾ ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ. ನರೇಂದ್ರ ಮೋದಿ ವಾರಣಾಸಿಯಿಂದ, ಅಮಿತ್ ಶಾ ಗಾಂಧಿನಗರದಿಂದ, ರಾಜನಾಥ್ ಸಿಂಗ್ ಲಕ್ನೋದಿಂದ, ಸ್ಮೃತಿ ಇರಾನಿ ಅಮೇಥಿಯಿಂದ ಸ್ಪರ್ಧಿಸುವ ಪಟ್ಟಿ ಹೊರಬರ್ತದೆ. ಇವರಷ್ಟೇ ಪ್ರಭಾವಿ ಎನಿಸುವ ನಾಯಕ ನಿತಿನ್ ಗಡ್ಕರಿ ಈ ಪಟ್ಟಿಯಲ್ಲಿ ಇರುವುದೇ ಇಲ್ಲ. ಮಹಾರಾಷ್ಟ್ರದ ನಾಗಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ನಿತಿನ್ ಗಡ್ಕರಿ ಈ ಬಾರಿ ಅವಕಾಶ ಪಡೆಯಲಿದ್ದಾರೋ ಇಲ್ಲೋ ಎಂಬ ಪ್ರಶ್ನೆ ಹಾಗೆಯೇ ಉಳಿದಿದೆ.
ಇಂಥದ್ದೊಂದು ಪ್ರಶ್ನೆ ಉದ್ಭವಿಸಲು ಕಾರಣ ನಿತಿನ್ ಗಡ್ಕರಿ ಮೋದಿ ಸಂಪುಟದಲ್ಲಿ ಇದ್ದೂ ಕೂಡ ತಮ್ಮ ಪ್ರತ್ಯೇಕ ಪರಿಚಯ ಕಂಡುಕೊಂಡವರು, ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡವರು. ಈಗ ನಿತಿನ್ ಗಡ್ಕರಿಗೆ ಟಿಕೆಟ್ ಘೋಷಣೆಯಾಗಿಲ್ಲ. ಈ ಸಮಯದಲ್ಲಿ ನಿತಿನ್ ಗಡ್ಕರಿಯ ಪರವಾಗಿ ಶಿವಸೇನೆ ನಿಂತಿದೆ. ಶಿವಸೇನೆ ಅಂದರೆ ಅದು ಉದ್ಧವ್ ಠಾಕ್ರೆಯವರ ಶಿವಸೇನೆ, ಇಂಡಿಯಾ ಕೂಟದಲ್ಲಿರುವ ಶಿವಸೇನೆ. ಈ ಶಿವಸೇನೆಯ ಮುಖವಾಣಿ ಸಾಮನಾದಲ್ಲಿ ನಿತಿನ್ ಗಡ್ಕರಿಯ ಕುರಿತಾಗಿ ಬರೆಯಲಾಗಿದೆ. ಆ ಬರವಣಿಗೆ ಹೀಗಿದೆ ಅಂದರೆ, ಬಿಜೆಪಿ ಬಿಡುಗಡೆ ಮಾಡಿರುವ 145 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಿತಿನ್ ಗಡ್ಕರಿಯ ಹೆಸರು ಮುಂದೆಯೂ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ವಾಹ್ ವಾಹ್ ಎಂದು ಹೇಳಿಕೊಂಡು ಬದುಕುವವರು ಈ ನಿತಿನ್ ಗಡ್ಕರಿ ಅಲ್ಲ. ಇಸ್ ಬಾರ್ 400 ಪಾರ್ ಅಂತ ಮೋದಿ ಹೇಳ್ತಾ ಇದ್ದಾರೆ, ಆದರೆ ಪರಿಸ್ಥಿತಿ ಹಾಗಿಲ್ಲ. ಎನ್ ಡಿ ಎ ಕೂಟಕ್ಕೆ 250ಕ್ಕಿಂತ ಕಡಿಮೆ ಸೀಟ್ ಬರುವ ಸಾಧ್ಯತೆಯೇ ಹೆಚ್ಚು. ಆಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ವ್ಯಾಪಾರಿ ಕೂಟವನ್ನು ವಿರೋಧಿಸುವ ಬಂಡಾಯ ಬಿಜೆಪಿಯಲ್ಲಿ ಏಳಬಹುದು. ಬಂಡಾಯ ಏಳುವವರ ಆಯ್ಕೆ ನಿತಿನ್ ಗಡ್ಕರಿ ಆಗಿರುವ ಸಾಧ್ಯತೆ ಇದೆ. ಈ ಅಪಾಯವನ್ನು ಅರಿತೇ ನಿತಿನ್ ಗಡ್ಕರಿಯವರಿಗೆ ಟಿಕೆಟ್ ತಪ್ಪಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಮತ್ತು ಶಿವಾಜಿಯ ಮನಸ್ಥಿತಿ ನಿತಿನ್ ಗಡ್ಕರಿಯಲ್ಲಿ ಇದೆ ಎಂಬುದೆಲ್ಲ ಸಾಮನಾದಲ್ಲಿ ಬರೆಯಲಾಗಿದೆ. ಹಾಗೆ ಮುಂದುವರೆದು, 2 ದಿನಗಳ ಹಿಂದೆ ನಿತಿನ್ ಗಡ್ಕರಿ ದೇಶದ ಯುವಕರು ಮತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಎಂದು ಹೇಳಿದರು. ನಿತಿನ್ ಗಡ್ಕರಿ ಬಗ್ಗುವವರಲ್ಲ, ದೇಶದ ಅಭಿವೃದ್ಧಿ ಎಂದು ಕಾಣುವಾಗ ರಸ್ತೆ ನಿರ್ಮಾಣ ಮಹತ್ವ ಪಡೆಯುತ್ತದೆ. ಈ ಖಾತೆಯನ್ನು ಹೊಂದಿರುವವರು ನಿತಿನ್ ಗಡ್ಕರಿ. ನಿತಿನ್ ಗಡ್ಕರಿ ಮೂಲಕ ನಿರ್ಮಿಸಲ್ಪಟ್ಟ ಹಲವು ರಾಷ್ಟ್ರೀಯ ಯೋಜನೆಗಳ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ, ಆದರೆ ಅದಕ್ಕೆ ಅವರು ಎಲ್ಲಿಯೂ ನಿತಿನ್ ಗಡ್ಕರಿಗೆ ಅದರ ಕ್ರೆಡಿಟ್ ಕೊಡಲು ಹೋಗಿಲ್ಲ. ಕೇಂದ್ರ ಮಂತ್ರಿಮಂಡಲದಲ್ಲಿ ಅಮಿತ್ ಶಾ ಮತ್ತು ಮೋದಿಯವರ ದಾದಾಗಿರಿಯ ಎದುರು ತಲೆಬಾಗದೇ ಇದ್ದ ಒಬ್ಬನೇ ಒಬ್ಬ ನಾಯಕ ಅಂದರೆ ಅದು ನಿತಿನ್ ಗಡ್ಕರಿ. ಹೀಗೆ ನಿತಿನ್ ಗಡ್ಕರಿಯವರನ್ನು ಹೊಗಳಿ ಹಲವು ಶಬ್ದಗಳನ್ನು ಸಾಮ್ನಾದ ಸಂಪಾದಕೀಯದಲ್ಲಿ ಬರೆಯಲಾಗಿದೆ. ಇದೆಲ್ಲ ಬೆಳವಣಿಗೆ ನಿತಿನ್ ಗಡ್ಕರಿ ಇಂಡಿಯಾ ಕೂಟಕ್ಕೆ ಹತ್ತಿರವಾಗ್ತಾ ಇದ್ದಾರಾ ಎಂಬ ಚರ್ಚೆಯನ್ನು ಎಂಬ ಪ್ರಶ್ನೆಯನ್ನು ಹುಟ್ಟು ಹಾಕುವುದು ಸಹಜ, ಹಾಗೆ ಕಾಣ್ತಾ ಇದೆ. ಇದು ಬಿಜೆಪಿಯಲ್ಲಿ ಗಲಿಬಿಲಿ ಮತ್ತು ಗಡಿಬಿಡಿಗೆ ಕಾರಣವಾಗಿದೆ. ನಿತಿನ್ ಗಡ್ಕರಿಯ ಆಕ್ರೋಶ ತನಗೆ ಟಿಕೆಟ್ ಸಿಕ್ಕಿಲ್ಲ ಎಂಬುದು ಮಾತ್ರವಲ್ಲ, ಅವರ ಇಬ್ಬರು ಹಿರಿಯ ಅಧಿಕಾರಿಗಳ ಮೇಲೆ ಸಿಬಿಐ ದಾಳಿ ಮಾಡಿ ಅವರನ್ನು ಬಂಧಿಸಿದೆ. ಸಿಬಿಐ ಇರೋದು ಅಮಿತ್ ಶಾ ಅವರ ಅಧೀನದಲ್ಲಿ. ನನ್ನನ್ನು ಹೀಗೆ ಹಣಿಯುತ್ತೀರಿ ಎಂದಾದರೆ ನಿಮಗೆ ಉತ್ತರ ಕೊಡಲು ನನಗೆ ಗೊತ್ತಿದೆ ಎಂಬ ಸಂದೇಶವನ್ನು ನಿತಿನ್ ಗಡ್ಕರಿ ದೆಹಲಿ ನಾಯಕರಿಗೆ ರವಾನಿಸಿದ್ದಾರೆ. ಇದರ ತೀವ್ರತೆ ಅವರಿಗೆ ಗೊತ್ತಾಗಿದೆ. ಅದಕ್ಕಾಗಿ ಖುದ್ದು ಅಮಿತ್ ಶಾ ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ. ಖುದ್ದು ನರೇಂದ್ರ ಮೋದಿ ತನ್ನ ವಿಮಾನವನ್ನು ನಿತಿನ್ ಗಡ್ಕರಿಯವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ನಿತಿನ್ ಗಡ್ಕರಿಗೆ ನಾಗಪುರದಿಂದ ಟಿಕೆಟ್ ಯಾಕೆ ಕೊಡಲಿಲ್ಲ ಎಂಬುದಕ್ಕೆ ಬಿಜೆಪಿ ಹೈಕಮಾಂಡ್ ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ. ಇದು ಸಾಲದು ಎಂಬಂತೆ ಅವರದೇ ಇಲಾಖೆಯ ಅಧಿಕಾರಿಗಳನ್ನು ಬಂಧಿಸಲಾಗುತ್ತಿದೆ. ಇದು ಒಂಥರ ಪಂಗಾಲೇನಾ ಅಂತಾರಲ್ಲ ಹಿಂದಿಯಲ್ಲಿ, ಹಾಗೆ ಆಗಿದೆ. ನಿತಿನ್ ಗಡ್ಕರಿ ತನ್ನನ್ನು ಕಣಕಿದವರಿಗೆ ಹಾಗೆ ಬಿಡ್ತಾರಾ? ಈಗ ನೋಡಿ, ಮೋದಿ ಅಮಿತ್ ಶಾ ಇಬ್ಬರು ಖುದ್ದಾಗಿ ಮಹಾರಾಷ್ಟ್ರಕ್ಕೆ ಬರುವಂತಾಗಿದೆ, ಅದು ಗಡಿಬಿಡಿಯಲ್ಲಿ. ತೆಲಂಗಾಣದ ಆದಿಲಾಬಾದ್ನಲ್ಲಿ ಮೋದಿ ರ್ಯಾಲಿಯಲ್ಲಿ ಭಾಗವಹಿಸಬೇಕಿತ್ತು, ಅದಕ್ಕೆ ಅವರು ವಿಮಾನದಲ್ಲಿ ಹೋಗ್ತಾ ಇದ್ದರು. ಆದರೆ ಗಡ್ಕರಿಯನ್ನು ಮಾತನಾಡಿಸಲೇಬೇಕು ಎಂಬ ಅನಿವಾರ್ಯತೆ ಎಷ್ಟಿತ್ತು ಅಂದರೆ, ಮೋದಿ ರ್ಯಾಲಿಯನ್ನು ಸ್ವಲ್ಪ ಸಮಯ ಮುಂದೂಡಿ ಮುಂಬಯಿಯ ವಿಮಾನದಲ್ಲಿ ಇಳಿದು ಗಡ್ಕರಿಯೊಂದಿಗೆ ಮಾತನಾಡಿ ಮುಂದೆ ಹೋಗಬೇಕಾಯಿತು. ಪ್ರಧಾನಿ ಮೋದಿ ಬಯಸಿದ್ದರೆ ರ್ಯಾಲಿಯನ್ನು ಮುಗಿಸಿದ ಬಳಿಕವೂ ಮಾತುಕತೆಗೆ ಬರಬಹುದಾಗಿತ್ತು. ಆದರೆ ಅದಕ್ಕಿಂತ ಮೊದಲೇ ಮಾತನಾಡಬೇಕಿತ್ತು ಎಂದಾದರೆ ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬಹುದು. ಅಲ್ಲೇನು ಮಾತುಕತೆ ಆಯಿತು, ಅದರ ಫಲಿತಾಂಶ ಏನಾಗಿದೆ, ಇದೆಲ್ಲ ನಮಗೆ ಇನ್ನೂ ಹೊರಬಂದಿಲ್ಲ. ಆದರೆ ಮಹಾರಾಷ್ಟ್ರದ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಈ ಬೆಳವಣಿಗೆ ಸ್ಪಷ್ಟಪಡಿಸುತ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ವೀಕ್ಷಕರೇ. ಮತ್ತು ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.